ವಿಚಾರದಲ್ಲಿ ಬಂದು ತುಂಬ ಹತ್ತಿರದಿಂದ ಬೆಳೆಸಿರ್ತಕ್ಕಂಥ ವ್ಯಕ್ತಿ. ಸೊ ಬಹುಶಃ ನನಗೆ ಕೇಳಿ ಬೆಳಗ್ಗೆ ಶಾಕ್ ಆಗೋಯ್ತು. ಬೆಳಗ್ಗೆ ಮೈಸೂರಿಗೆ ಅಂತ ಪೂಜೆಗೆ ಹೋಗ್ತಾ ಇದ್ದೆ. ಈ ಥರ ಶ್ರೀನಿವಾಸ್ ಅವ್ರನ್ನ ಕೊಲೆ ಮಾಡಿದ ತಕ್ಷಣ ನಂಬಕ್ಕಾಗಲಿಲ್ಲ. ಯಾಕಂದರೆ ಅದು ಕೊಲೆ ಮಾಡಿಸ್ಕೊಳ್ಳೋ ವ್ಯಕ್ತಿ ಆಗಿರಲಿಲ್ಲ. ಯಾಕಂದರೆ ಆ ಒಂದು ಅಜಾನವು ಘಟ್ಟ ನೋಡಿದ್ರೆ ನಾವೇನ್ ಮಾಡಿದ್ವಿ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಬಹುಶಃ ಅವರ ಆಪ್ತ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ ಎಂ ಶ್ರೀನಿವಾಸ್ ಎಂಬುವರನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಮಟ್ಟಿಗೆ ಜನ ಬರಬಾರ್ದು. ಕೋರ್ಟ್ ಇದೆ, ಕಚೇರಿ ಇದೆ, ಕೇಸ್ ಇದೆ, ಇವೆಲ್ಲ ಇದೆ. ಇದ್ದುಕೊಂಡು ಕಾನೂನನ್ನು ತನ್ನ ಕೈಗೆ ತೆಗೆದುಕೊಳ್ಬಾರ್ದು. ಇದೊಂದು ಅಮಾನುಷವಾದಂಥ ಕೃತ್ಯ ಎಂದು ಸಂಪೂರ್ಣವಾಗಿ ನಾನು ಕಲಿಸ್ತೇನೆ. ಮನುಷ್ಯ ಅಂದಮೇಲೆ ವ್ಯವಹಾರಗಳಿರ್ತವೆ, ತಕರಾರುಗಳಿರ್ತವೆ. ಏನೇ ಇದ್ದರೂ ಕೂಡ ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿಬಾರ್ದು. ಇಂಥ ಉದಾಹರಣೆಗಳು ಯಾವತ್ತೂ ನಡೀಬಾರ್ದು. ಇದನ್ನು ಸಂಪೂರ್ಣವಾಗಿ ಕಳಿಸ್ತೇನೆ. ರಾಜಕೀಯವಾಗಿ ಅವರು ಕೂಡ ಅವ್ರದೇ ಆದಂಥ ರೀತಿಯಲ್ಲಿ ಬೆಳ್ಕೊಂಡಿದ್ದರು. ವ್ಯಕ್ತಿಗತವಾಗಿ ಎಲ್ಲರೂ ಕೂಡ ವಿಶ್ವಾಸವಾಗಿರೋಕ್ಕಾಗಲ್ಲ. ಆದರೆ ರಾಜಕೀಯವಾಗಿ ಪಾರ್ಟಿಗಳಿದ್ದೇ ಇರ್ತದೆ. ಆದರೆ ಮಾನವತೆಯನ್ನು ಮುರಿದವರು ಇಂಥ ದುಷ್ಕರ್ಮವನ್ನು ಮಾಡಿದ್ದಾರೆ. ಕಾನೂನು ಕೈ ತೆಗೆದುಕೊಂಡಿದ್ದಾರೆ. ಇದಕ್ಕೆ ಸರಿಯಾದಂಥ ಶಿಕ್ಷೆ ಆಗಬೇಕು. ಕೋಲಾರದಲ್ಲಿ ಇತ್ತೀಚೆಗೆ ಸುಮಾರು ಕೊಲೆಯಲ್ಲಿ ನಡೆದಿದೆ. ಇನ್ನೂ ಸರಿ 26 ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರ್ತಕ್ಕಂಥ ಈ ವ್ಯವಸ್ಥೆಗಳನ್ನೆಲ್ಲ ನೋಡಿದಾಗ ಎಲ್ಲ ಕೋಲಾರ ಜಿಲ್ಲೆಯಲ್ಲಿ ಕಾನೂನು ವ್ಯವಸ್ಥೆ